ನಮಸ್ಕಾರ ವೀಕ್ಷಕರೇ, ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಗೋಕುಲಾಷ್ಟಮಿಯ ಶುಭಾಶಯಗಳು. ಶ್ರಾವಣ ಮಾಸ ಬಂತು ಅಂದರೆ ಸಾಕು ವೀಕ್ಷಕರೇ, ಹಬ್ಬಗಳ ಸುರಿಮಳೆ ಅಂತಾನೆ ಹೇಳಬಹುದು. ನಾಗರ ಪಂಚಮಿ ಆಚರಿಸಿದ್ವಿ, ಲಕ್ಷ್ಮೀ ಪೂಜೆಯನ್ನು ಮಾಡಿದ್ವಿ, ರಕ್ಷಾಬಂಧನ ಆಚರಿಸಿದ್ವಿ, ಇನ್ನೇನು 5-6 ದಿವಸ ಕಳೆದ್ರೆ ಗಣಪತಿ ಹಬ್ಬ ಕೂಡ ಬರುತ್ತೆ. ಆದರೆ ಇವತ್ತು ಗೋಕುಲಾಷ್ಟಮಿ. ಕೃಷ್ಣ ಅಂತ ಹೇಳಿದ್ರೆ ಅಲ್ಲಿ ಬಾಲಲೀಲೆಗಳು ಸಾಮಾನ್ಯ, ಅದರ ಜೊತೆಗೆ ಅವನ ಬಂಧು ಬಳಗ ಸ್ನೇಹಿತರು ಎಲ್ಲ ಕೂಡ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸುವರ್ಣ ವಾಹಿನಿ ನಿಮಗಾಗಿ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಲಭ ಪ್ರಶ್ನೆಗಳನ್ನು ನಾವು ನಿಮ್ಗೆ ಕೇಳ್ತೀವಿ, ಅದರ ಜೊತೆಗೆ ಸುಲಭ ಉತ್ತರಗಳನ್ನು ನೀವು ಕೂಡ ಕೊಡಬಹುದು. ಹಾಗೂ ಉತ್ತರವನ್ನು ಕೊಡುವ ಮೂಲಕ ಒಂದು ಬಹುಮಾನಗಳನ್ನು ನೀವು ಗೆಲ್ಬೋದು. ಆಕರ್ಷಕ ಬಹುಮಾನಗಳು ನಿಮಗೆ ಕಾಯ್ತಾ ಇವೆ. ಅದರ ಜೊತೆಗೆ ಕೃಷ್ಣನ ಕೃಪೆ ಇವತ್ತು ಯಾರ ಮೇಲೆ ಇದೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಒಟ್ಟಾರೆ ಇವತ್ತಿನ ಕೃಷ್ಣೋತ್ತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಕೃಷ್ಣೋತ್ತರ. ಸೊ ವೀಕ್ಷಕರೇ, ಕೃಷ್ಣನ ಹುಟ್ಟು, ಆತನ ಬಂಧು ಬಳಗ, ಅದೆಲ್ಲ ಒಂದು ರೀತಿಯ ಒಂದಾದ ನಂತರ ಒಂದು ಕೃಷ್ಣನ ಬಾಲಲೀಲೆಗಳಲ್ಲಿ ಈ ಒಂದು ಬಳಗ ಕೂಡ ಕಾಣಿಸ್ಕೊಳ್ಳುತ್ತೆ. ಈಗಾಗಲೇ ನೀವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ನಾನು, ನೀವಾಗಲೇ ಈಗಾಗಲೇ ರೆಡಿಯಾಗಿದ್ದೀನಿ ಅಂತ ಅನ್ಕೋತೀನಿ. ಈಗಾಗಲೇ ನಾವು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನೀವು ನಿಮ್ಮ ಮೊದಲನೇ ಪ್ರಶ್ನೆಯನ್ನು ನೋಡ್ಬೋದು. ಕೃಷ್ಣ ಹುಟ್ಟಿದ್ದು ಎಲ್ಲಿ ಅನ್ನೋದು ಮೊದಲನೇ ಪ್ರಶ್ನೆಯಾಗಿದೆ. ಈಗ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನೀವು ಪ್ರಶ್ನೆಯನ್ನು ಗಮನಿಸ್ತಾ ಇದ್ದೀರಿ. ಮೊದಲನೆಯದಾಗಿ ದ್ವಾರಕೆ ಅನ್ನೋ ಆಪ್ಷನ್ ಕೂಡ ಇದೆ, ಎರಡನೇದಾಗಿ ಹಸ್ತಿನಾವತಿ ಅನ್ನೋ ಆಪ್ಷನ್ ಇದೆ, ಮೂರನೇದಾಗಿ ಮಥುರಾ ಅನ್ನೋ ಆಪ್ಷನ್ ಇದೆ, ನಾಲ್ಕನೇದಾಗಿ ಇಂದ್ರಪ್ರಸ್ಥ ಅನ್ನೋ ಆಪ್ಷನ್ ಇದೆ. ಒಟ್ಟಾರೆ ನಮ್ಮ ಪ್ರಶ್ನೆ ಕೃಷ್ಣ ಹುಟ್ಟಿದ್ದು ಎಲ್ಲಿ ಅಂತ. ವೀಕ್ಷಕರೇ, ನಿಮ್ಮ ಟಿ ವಿ ಪರದೆಯ ಮೇಲೆ ಈಗಾಗಲೇ ನಿಮ್ಮ ಮೊದಲನೆಯ ಪ್ರಶ್ನೆ ಬಂದಿದೆ. ಇವತ್ತಿನ ಕೃಷ್ಣೋತ್ತರ ಕಾರ್ಯಕ್ರಮದಲ್ಲಿ ಯಾರಿಗೆ ಕೃಷ್ಣನ ಕೃಪೆ ಇದೆ ಅನ್ನೋದು ಗೊತ್ತಾಗಲಿದೆ. ಇದಕ್ಕೆ ನೀವು ಆಕರ್ಷಕ ಬಹುಮಾನವನ್ನು ಗೆಲ್ಲಲಿದ್ದೀರಿ. ಸೊ ವೀಕ್ಷಕರೇ, ಈಗಾಗಲೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಪ್ರಶ್ನೆ ಬಂದಿದೆ, ಕೃಷ್ಣ ಹುಟ್ಟಿದ್ದು ಎಲ್ಲಿ ಅಂತ ಹೇಳಿ. ಸೊ ಈ ಕಾರ್ಯಕ್ರಮದಲ್ಲಿ ಯಾರು ಬೇಕಾದರೂ ಕರೆ ಮಾಡಬಹುದು. ಕರೆ ಮಾಡಿ ಮೊದಲ ಕರೆಗೆ ಮೊದಲ ಆದ್ಯತೆ ಅಂತ ಹೇಳ್ತಿದ್ದೀವಿ. ಕರೆ ಮಾಡೋದ್ರ ಜೊತೆಗೆ ಸುಲಭ ಉತ್ತರವನ್ನು ಹೇಳೋದ್ರ ಜೊತೆಗೆ ಆಕರ್ಷಕ ಬಹುಮಾನವನ್ನು ಕೇಳಬಹುದು. ಮೊದಲನೇದಾಗಿ ನಮಗೆ ಪುಟ್ಟಮ್ಮ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಪುಟ್ಟಮ್ಮ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಹೇಗೆ ಆಚರಿಸಿದ್ರಿ ಕೃಷ್ಣಾಷ್ಟಮಿಯನ್ನ? ಸಿಂಪಲ್ ಆಗಿ ಆಚರಿಸಿದ್ವಿ. ಹೌದಾ? ಹೇಗನ್ಸುತ್ತೆ ಕೃಷ್ಣನ ಬಾಲಲೀಲೆಗಳನ್ನ ನೋಡಿ? ಮೊದ್ಲಿಂದ ಚೆನ್ನಾಗಿದೆ. ಪುರಾಣದಲ್ಲೆಲ್ಲ ಎಲ್ಲ ಕಥೆಗಳೆಲ್ಲ ಓದ್ತಾ ಇರ್ತೀವಿ ನಾವು, ಟಿವಿ ನೋಡ್ತಾ ಇರ್ತೀವಿ, ಹಂಗಾಗಿ ಎಲ್ಲ ನಾವು ಸಾಮಾನ್ಯವಾಗಿ ಗೊತ್ತಿದೆ. ಸೊ ಈಗಾಗ್ಲೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಮೊದಲ ಪ್ರಶ್ನೆ ಬಂದಿದೆ, ಕೃಷ್ಣ ಹುಟ್ಟಿದ್ದು ಎಲ್ಲಿ ಅಂತ. ಉತ್ತರ ಗೊತ್ತಿದೆ ಅನ್ಕೋತೀನಿ ನಿಮ್ಗೆ. ಗೊತ್ತಿದೆ ಗೊತ್ತಿದೆ. ಏನ್ ಹೇಳಿ ನೋಡ ಉತ್ತರ? ಆದರೆ ಕನ್ಫ್ಯೂಷನ್ ಅನ್ನ ಬಿಟ್ಟು ಕರೆಕ್ಟಾಗಿ ದ್ವಾರಕೆಯನ್ನು ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆಕರ್ಷಕ ಬಹುಮಾನವನ್ನು ಪುಟ್ಟಮ್ಮ ಅವರು ಗೆದ್ದಿದ್ದಾಗಿದೆ. ಈ ಒಂದು ಆಕರ್ಷಕ ಬಹುಮಾನವನ್ನು ನಿಮ್ಮದಾಗಿಸ್ಕೊಳ್ಬೇಕು ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳ ಮೂಲಕನೂ ನಾವು ಪಡ್ಕೊಳ್ಬಹುದು. ಅದರ ಜೊತೆಗೆ ನಾವು ನಿಮಗೆ ಡೈರೆಕ್ಟಾಗಿ ಸಂಪರ್ಕ ಕೂಡ ಮಾಡ್ತೀವಿ. ಇನ್ನು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಎರಡನೇ ಪ್ರಶ್ನೆ ರೆಡಿಯಾಗಿದೆ ನೋಡಿ. ಇನ್ನು ಕೃಷ್ಣನ ತಾಯಿ ಯಾರು ಅನ್ನೋ ಪ್ರಶ್ನೆಯನ್ನು ನಾವು ನಿಮ್ಮ ಟಿ ವಿ ಪರದೆಯ ನೋಡಬಹುದು. ನೀವೀಗ ಅನ್ನೋ ಆಪ್ಷನ್ ಇದೆ, ಅದರ ಜೊತೆಗೆ ದೇವಕಿ ಅನ್ನೋ ಆಪ್ಷನ್ ಇದೆ, ಕುಂತಿ ಅನ್ನೋ ಆಪ್ಷನ್ ಕೂಡ ಇದೆ, ಅದರ ಜೊತೆಗೆ ಸಾವಿತ್ರಿ ಅನ್ನೋ ಆಪ್ಷನ್ ಕೂಡ ಇದೆ. ಈಗಾಗಲೇ ನಾವು ಕೃಷ್ಣ ಹುಟ್ಟಿದ್ದೆಲ್ಲಿ ಅಂತ ಕೇಳಿದ್ವಿ, ಅದಕ್ಕೆ ನೀವು ಜೈಲಲ್ಲಿ ಅಂತ ಹೇಳ್ಬಿಡ್ತೀರಾ ಅಂತ ಭಯ ಕೂಡ ಇತ್ತು. ಆದರೆ ಸರಿಯಾದ ಉತ್ತರವನ್ನು ಈಗಾಗಲೇ ಕೊಟ್ಟಿದ್ದಾಗಿದೆ. ಹೌದು, ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲೇ. ಆದರೆ ಕೃಷ್ಣನ ತಾಯಿ ಯಾರು ಅನ್ನೋದು ಸದ್ಯದ ಪ್ರಶ್ನೆ. ಯಶೋಧಾನ, ದೇವಕೀನ ಅನ್ನೋ, ಅದರ ಜೊತೆಗೆ ಕುಂತಿನ, ಸಾವಿತ್ರಿಯ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇದೆ. ಸೊ ಮುಂದೆ ಯಾರು ಕರೆ ಮಾಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಕರೆ ಮಾಡಿದವರಿಗೆ ಆದ್ಯತೆ ಹೆಚ್ಚು. ನೀವು ಕೂಡ ಕರೆ ಮಾಡಬಹುದು, ಕರೆ ಮಾಡಿ ಆಕರ್ಷಕ ಬಹುಮಾನವನ್ನು ಗೆಲ್ಲಬಹುದು ಅಂತ ಹೇಳ್ತಿದ್ದೀನಿ. ಸೊ ರಂಗಸ್ವಾಮಿ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಂಗಸ್ವಾಮಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಕೇಳಿಸ್ತಾ ಇದೆ ಮೇಡಮ್. ಹೇಗೆ ಆಚರಿಸಿದ್ರಿ ಕೃಷ್ಣಾಷ್ಟಮಿಯನ್ನ? ಮೇಡಮ್, ಈಗ ಇಸ್ಕಾನ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ ಸಾಯಂಕಾಲ. ಅಲ್ಲಿ ಹೋಗ್ಬಿಟ್ಟು ಆಚರಿಸ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಈಗ ನಿಮ್ಮ ಟಿ ವಿ ಪರದೆಯ ಮೇಲೆ ಕೃಷ್ಣನ ತಾಯಿ ಯಾರು ಅನ್ನೋ ಪ್ರಶ್ನೆಯನ್ನ ನೀವು ನೋಡಿರಬಹುದು. ಹೌದು. ಉತ್ತರ ಗೊತ್ತಿದೆ ಅಂತ ಅನ್ಕೋತೀನಿ. ಮೇಡಮ್, ಬಿ ದೇವಕಿ. ಮೇಡಮ್, ದೇವಕಿನ? ಹೌದು. ಪಕ್ಕಾನ? ಪಕ್ಕ. ಕುಂತಿ ಅಲ್ವಾ? ಏನ್ ಮೇಡಮ್? ಕುಂತಿ ಅಲ್ವಾ? ಕುಂತಿ ಅವರು ಪಾಂಡವರ ತಾಯಿ ಅಲ್ವಾ ಮೇಡಮ್? ಯಶೋಧನು ಅಲ್ವಾ? ಯಶೋಧ ಸಾಕಿ ತಾಯಿ. ಓಕೆ, ದೇವಕಿ ಅನ್ನೋ ಆನ್ಸರ್ ಎಲ್ಲ ಕೊಟ್ಟಿದ್ದೀರಾ ರಂಗಸ್ವಾಮಿ ಅವರೇ. ನಿಮ್ಮ ಉತ್ತರ ಕೂಡ ಕರೆಕ್ಟ್ ಆಗಿದೆ.
ನೀವು ಆಕರ್ಷಕ ಬಹುಮಾನವನ್ನ ಗೆದ್ದಿದ್ದೀರಿ, ಬೆಂಗಳೂರಿನಲ್ಲೇ ಇದ್ದೀರಿ, ನಿಮ್ಗೆ ನಾವು ಡೈರೆಕ್ಟ್ ಆಗಿ ಸಂಪರ್ಕವನ್ನ ಮಾಡ್ತೀವಿ, ನೀವೊಂದು ಆಕರ್ಷಕ ಬಹುಮಾನವನ್ನ ತಗೊಂಡಿದ್ದೀರಿ, ಕೃಷ್ಣನ ಕೃಪೆ ನಿಮ್ ಮೇಲೆ ಇದೆ ಅನ್ನೋದು ಗೊತ್ತಾಗ್ತಿದೆ ರಂಗಸ್ವಾಮಿ ಅವರೇ. ಸೊ ಈಗಾಗಲೇ ಓಕೆ ಓಕೆ ಓಕೆ, ಮತ್ತೊಮ್ಮೆ ಈಗ ಮುಂದಿನ ಪ್ರಶ್ನೆ ಹತ್ರ ಗಮನ ಹರಿಸೋಣ. ಕೃಷ್ಣನ ಆಪ್ತ ಮಿತ್ರ ಯಾರು ಅನ್ನೋ ಪ್ರಶ್ನೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನೋಡಬಹುದು ವೀಕ್ಷಕರೇ. ಈಗಾಗಲೇ ಏನು ಕೃಷ್ಣನ ಲೀಲೆಗಳು, ಕೃಷ್ಣನ ತಂದೆ ತಾಯಿ ಸಂಬಂಧಿಗಳು, ಸ್ನೇಹಿತರ ಬಳಗದ ಬಗ್ಗೆ ನಾವು ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮೊದಲನೇ ಸೆಗ್ಮೆಂಟಲ್ಲಿ ಈ ಒಂದು ವಿಚಾರಗಳ ಬಗ್ಗೆ ಮಾತ್ರ ಕೇಳ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬಹುದು, ಕರೆ ಮಾಡಿ ಸುಲಭ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇದ್ದೀವಿ, ಅದರ ಜೊತೆಗೆ ಸುಲಭ ಆನ್ಸರ್ಗಳನ್ನು ನೀವು ಕೊಡಬಹುದು. ಈಗ ನಿಮ್ಮ ಟಿ ವಿ ಪರದೆಯ ಮೇಲೆ ಕೃಷ್ಣನ ಆಪ್ತ ಮಿತ್ರ ಯಾರು ಅನ್ನೋ ಪ್ರಶ್ನೆ ಬಂದಿದೆ. ಅದಕ್ಕೆ ಬಲರಾಮ ಅನ್ನೋ ಆನ್ಸರ್ ಕೂಡ ಇದೆ, ರಾಮ ಅನ್ನೋ ಆನ್ಸರ್ ಇದೆ, ಸುಧಾಮ ಅನ್ನೋ ಆನ್ಸರ್ ಕೂಡ ಇದೆ, ಅದರ ಜೊತೆಗೆ ಅರ್ಜುನ ಅನ್ನೋ ಆನ್ಸರ್ ಕೂಡ ಇದೆ. ಸೊ ನೋಡೋಣ ನಿಮ್ಮ ಉತ್ತರ ಯಾವುದಾಗಿರುತ್ತೆ. ಕೃಷ್ಣ ಅನ್ಬೇಕಾದ್ರೆ ಬಂಧು ಬಳಗ ಕೂಡ ಜಾಸ್ತಿ. ಸೊ ಇಲ್ಲಿ ಕನ್ಫ್ಯೂಷನ್ ಸ್ವಲ್ಪ ಜಾಸ್ತಿ ಅಂದರೆ ತಪ್ಪಾಗಲಾರ್ದು. ನೀವೀಗ ಕರೆ ಮಾಡಿದವ್ರಿಗೆ ಕೃಷ್ಣನ ಕೃಪೆ ಯಾವ ಥರ ಇದೆ ಅಂತ ನೋಡಬೇಕು. ಇವತ್ತು ಕೃಷ್ಣಾಷ್ಟಮಿ, ಬಾಲ ಲೀಲೆಗಳನ್ನು ಮಾಡಿ ಕೃಷ್ಣ ಈಗಾಗಲೇ ಏನು ಮಿತ್ರಿ ಅನ್ನೋ ಆಪ್ಷನ್ ಕೂಡ ಇದೆ. ಸೊ ಈಗಾಗಲೇ ನಿಮ್ಮ ಟಿ ವಿ ಪರದೆ ಕೃಷ್ಣನ ಆಪ್ತ ಮಿತ್ರ ಯಾರು ಅನ್ನೋ ಪ್ರಶ್ನೆಯನ್ನು ನಾವು ಈಗಾಗಲೇ ಕೇಳಿದ್ದೀವಿ. ಬಲರಾಮ, ರಾಮ, ಸುಧಾಮ, ಅದರ ಜೊತೆಗೆ ಅರ್ಜುನ ಅನ್ನೋ ಆಪ್ಷನ್ ಇದೆ. ಸೊ ಈಗಾಗಲೇ ಏನು ನಾನಾಗಲೇ ಹೇಳಿದಂತೆ ಕೃಷ್ಣ ಬಾಲಲೀಲೆಗಳಿಗೆ ಫೇಮಸ್ಸು, ಅದರ ಜೊತೆಗೆ ಕೃಷ್ಣ ಬಂದಂತಹ ದಾರಿ ಏನಿದೆ, ಕಲಿಯುಗದ ಕೃಷ್ಣ ಅಂತಲೇ ಕರೀತಾರೆ ಹಲವಾರು ಸಂದರ್ಭದಲ್ಲಿ. ಏನು ಗೋಪಿಕಾ ನೋಲ, ಗೋಪಿ ನೋಲ ಅಂತ ಕರೀತಕ್ಕಂತಹ ಕೃಷ್ಣನ ಆಪ್ತ ಮಿತ್ರರ ವಿಷಯವನ್ನು ನಾವೀಗ ಕೇಳ್ತಾ ಇದ್ದೀವಿ. ಈಗಾಗಲೇ ಏನು ದ್ವಾರಕೆಯಲ್ಲಿ ಹುಟ್ಟಿದಂತಹ ಕೃಷ್ಣ ವಾಸುದೇವ ಮತ್ತು ದೇವಕಿಯ ಪುತ್ರ ಅನ್ನೋದಕ್ಕೆ ಉತ್ತರ ನಿಮಗೆ ಆಗಲೇ ಗೊತ್ತಾಗಿದೆ. ಸೊ ಈಗ ನಿಮ್ಮ ಟಿ ವಿ ಪರದೆಯ ಮೇಲೆ ಕೃಷ್ಣನ ಆಪ್ತ ಮಿತ್ರ ಯಾರು ಅನ್ನೋ ಪ್ರಶ್ನೆ ಬಂದಿದೆ. ಸೊ ಈಗ ನಮಗೆ ಕರೆ ಮಾಡಿದ್ದಾರೆ ಸವಿತಾ ಬೆಂಗಳೂರಿಂದ. ಸವಿತಾ ಅವರೇ, ಕೃಷ್ಣಾಷ್ಟಮಿಯನ್ನ ಹೇಗೆ ಆಚರಿಸಿದ್ರಿ? ಚೆನ್ನಾಗಿ ಆಚರಿಸಿದ್ರಿ. ಸೊ ಏನನ್ಸುತ್ತೆ ಕೃಷ್ಣಾಷ್ಟಮಿಯ ದಿವಸ ಈ ರೀತಿ ಕರೆ ಮಾಡಿ ನಾವು ಪ್ರಶ್ನೋತ್ತರ ಕಾರ್ಯಕ್ರಮ ಅನ್ಕೊಂಡಿದ್ವಿ, ಕೃಷ್ಣನ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ, ಏನನ್ಸುತ್ತೆ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಈಗ ನಾಲ್ಕು ಆಪ್ಷನ್ ಇದೆ. ಕೃಷ್ಣನ ಆಪ್ತ ಮಿತ್ರ ಯಾರು ಅಂತೀರಿ? ಸುಧಾಮ. ಸುಧಾಮನ? ಹೌದು. ಅರ್ಜುನ ಅಲ್ವಾ? ಇಲ್ಲ. ಯಾಕೆ ಅರ್ಜುನ ಅಲ್ಲ? ಅರ್ಜುನನ್ ಜೊತೆ ಕ್ಲೋಸ್ ಆಗಿದ್ದಿದ್ದಲ್ವಾ ಕೃಷ್ಣ? ಇಲ್ಲ, ಸುಧಾಮನ್ ಜೊತೆನೆ ಜಾಸ್ತಿ ಕ್ಲೋಸ್. ಅದೇಗೆ ಹೇಳ್ತೀರಿ? ಏನಾದ್ರೂ ಒಂದು ರೀಸನ್ ಹೇಳಿ. ಕೃಷ್ಣನ್ ಕತೆ ಸುಧಾಮ ಅಂತ ಆನ್ಸರ್ ಹೇಳಿದ್ರ ಕತೆ ಗೊತ್ತಿರುತ್ತೆ. ಸೊ ಏನಾದ್ರು ಒಂದು ಸಣ್ಣದ ಕತೆ ಹೇಳಿ. ಗೊತ್ತಿಲ್ಲ ರೀ, ಸುಧಾಮ ಅಂತ ಗೊತ್ತು. ಓಕೆ ಫೈನ್, ನಿಮ್ಮ ಪ್ರಶ್ನೆಯ ಏನು ಉತ್ತರ ಏನಿದೆ ಅದು ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ ಸವಿತಾ ಅವರೇ. ನೀವು ಆಕರ್ಷಕ ಬಹುಮಾನವನ್ನ ಗೆದ್ದಿದ್ದೀರಾ. ಸೊ ಇದೀಗಾಗ್ಲೇ ನೀವು ಬೆಂಗಳೂರಿನಿಂದ ಕರೆ ಮಾಡಿರ್ತೀರಿ. ಓಕೆ ಓಕೆ ಓಕೆ, ಬೆಂಗಳೂರಿನಿಂದ ಕರೆ ಮಾಡಿದ್ದೀರಿ. ಹಾ ಹೇಳಿ ಹೇಳಿ ಸವಿತಾ ಅವರೇ. ಸೊ ವೀಕ್ಷಕರೇ, ನಮ್ಮ ಸುವರ್ಣ ವಾಹಿನಿ ಕೃಷ್ಣೋತ್ತರ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮಗಳಿರುತ್ತೆ, ಪ್ರಶ್ನೆಗಳಿರ್ತವೆ. ಕೃಷ್ಣನ ಬಾಲ್ಯ ಇರ್ಬೋದು, ಕೃಷ್ಣನ ಆನಂತರದ ಜೀವನ ಇರ್ಬೋದು, ಕೃಷ್ಣನ ಸಂಬಂಧಿಗಳಿರ್ಬೋದು, ಅದರ ಜೊತೆಗೆ ಕೃಷ್ಣನ ಪ್ರೇಯಸಿ ಇರ್ಬೋದು, ಕೃಷ್ಣನ ರೂಪದ ಬಗ್ಗೆ ಇರ್ಬೋದು, ಹೀಗೆ ಹಲವಾರು ಪ್ರಶ್ನೆಗಳು ನಿಮಗೋಸ್ಕರ ರೆಡಿಯಾಗಿದೆ. ಇಲ್ಲಿ ಸುಲಭ ಪ್ರಶ್ನೆಗಳು ಮಾತ್ರ, ಕಷ್ಟದ ಪ್ರಶ್ನೆಗಳು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಪ್ರಶ್ನೋತ್ತರ ಅಂದರೆ ಕೃಷ್ಣೋತ್ತರ ಕಾರ್ಯಕ್ರಮ ಮುಂದುವರಿಯುತ್ತೆ.